श्री राम समर्थ कलकत्ते नाम सप्ताह हरिहाट श्री महाराजरु ई रीति काशी इंद होरटवरु मध्यदल्लि एल्लू निल्लदे प्रयाग के बंदरु अल्लि केलवु जन बैरागी साधुगळु ओब्ब महंतर शोधदल्लिद्दरु 20 वर्षद जटागड्ड बेळेसिद ಮೈಮೇಲೆ ಬ್ರಹ್ಮಚರ್ಯದ ಹಾಗೂ ಆಧ್ಯಾತ್ಮಿಕ ತೇಜವುಳ್ಳ ಶ್ರೀ ಮಹಾರಾಜನ ಮೂರ್ತಿಯನ್ನು ನೋಡಿ ಆ ಬೈರಾಗಿ ಜನರು ತಮ್ಮ ಮಹಂತರನ್ನಾಗಿ ಮಾಡಿಕೊಂಡರು. ಪ್ರಯಾಗದಿಂದ ಈ ಎಲ್ಲ ಜನರು ಮಥುರಾ ಬೃಂದಾವನದ ಕಡೆಗೆ ಬಂದರು. ಕಾಶಿ ಬಿಟ್ಟು ಈಗ ಒಂದು ವರ್ಷವಾಗಿತ್ತು. ಅಲ್ಲಿ ಯಾವ ಬಂಗಾಲಿ ಜಮೀನ್ದಾರನಿಗೆ ಆಶೀರ್ವಾದ ಮಾಡಿದ್ದರು ಅವನಿಗೆ ಒಂದು ಗಂಡು ಮಗುವಾಗಿತ್ತು. ಆದ್ದರಿಂದ ಅವನು ಒಂದೇ ಸಮನೆ ಶ್ರೀ ಮಹಾರಾಜರ ಶೋಧದಲ್ಲಿದ್ದನು. ಅವನ ಸೇವಕರು ಶ್ರೀ ಮಹಾರಾಜರನ್ನು ಹುಡುಕುವುದಕ್ಕಾಗಿ ತೀರ್ಥಕ್ಷೇತ್ರಗಳಲ್ಲಿ ಸಂಚರಿಸುತ್ತಿದ್ದರು. ಅವರಲ್ಲಿ ಒಬ್ಬನು ಶ್ರೀ ಮಹಾರಾಜರನ್ನು ಮಥುರೆಯಲ್ಲಿ ಭೇಟಿಯಾದನು. ಹಾಗೂ ಅವನು ಶ್ರೀ ಮಹಾರಾಜರಿಗೆ ತನ್ನ ಸ್ವಾಮಿಯ ಆಮಂತ್ರಣವನ್ನು ಅರುಹಿದನು. ಶ್ರೀ ಮಹಾರಾಜರು ಅವನ ಆಮಂತ್ರಣವನ್ನು ಸ್ವೀಕರಿಸಿ ತಮ್ಮ ಎಲ್ಲ ಪರಿವಾರದೊಂದಿಗೆ ಕಲ್ಕತ್ತೆಗೆ ಬಂದರು. ಇವರು ಮಹಂತರಾದದ್ದರಿಂದ ಮೊದಲೇ ಇವರ ವೈಭವ ಒಬ್ಬ ರಾಜನಂತಿತ್ತು. ಅದರಲ್ಲಿ ಈಗ ಆ ಜಮೀನ್ದಾರನ ಆತಿಥ್ಯದಿಂದ ಶ್ರೀ ಮಹಾರಾಜರು ಒಬ್ಬ ರಾಜೇಂದ್ರನಂತೆ ಶೋಭಿಸುತ್ತಿದ್ದರು. ಜಮೀನ್ದಾರನು ತನ್ನ ಚಿಕ್ಕ ಮಗುವನ್ನು ಇವರ ಪಾದಗಳ ಮೇಲೆ ಹಾಕಿ ಆಶೀರ್ವಾದ ಪಡೆದನು. ಅವನು ತಮ್ಮದೇನಾದರೂ ಸೇವೆ ಮಾಡಬೇಕೆಂಬ ಇಚ್ಛೆ ಇರುತ್ತದೆ, ನಾನು ಏನು ಮಾಡಲಿ ಅನ್ನಲು, ಶ್ರೀ ಮಹಾರಾಜರು ನಾವೇನು ಬೈರಾಗಿಗಳು, ನಮಗೆ ನಿಜವಾಗಿ ಯಾವುದರ ಅವಶ್ಯಕತೆಯೂ ಇರುವುದಿಲ್ಲ. ನೀನು ಹಾಗೂ ನಿನ್ನ ಪರಿವಾರದವರು ಆನಂದದಲ್ಲಿದ್ದು ಭಗವಂತನ ಸ್ಮರಣೆ ಮಾಡುತ್ತಿರಬೇಕು ಅಂದು ನನಗೆ ಎಲ್ಲವೂ ಮುಟ್ಟಿದಂತೆ ಎಂದು ಹೇಳಿದರು. ಆದರೆ ಜಮೀನ್ದಾರ ಹಾಗೂ ಅವನ ತಾಯಿ ಈ ಮಾತನ್ನು ಒಪ್ಪಲೊಲ್ಲರು. ಆಗ ಶ್ರೀ ಮಹಾರಾಜರು ನಾಮಸಪ್ತಾಹ ಮಾಡಲು ಆಜ್ಞೆ ಮಾಡಿದರು. ನಾಮಸಪ್ತಾಹವೆಂದರೆ ಭಗವಂತನ ಜಾತ್ರೆ. ಇದು ಒಂದು ವಾರದವರೆಗೆ ನಡೆಯುತ್ತದೆ. ಇದರಲ್ಲಿ ಭಗವಂತನ ಪ್ರಾಪ್ತಿ ಎಲ್ಲ ಸಾಧನೆಗಳನ್ನು ಒಂದು ವಾರದವರೆಗೆ ಅಖಂಡ ನಡೆಸುವುದಾಗಿರುತ್ತದೆ. ಅದರಂತೆ ಒಂದು ಅನ್ನಕ್ಷೇತ್ರ ಪ್ರಾರಂಭಿಸಿ 7 ದಿನಗಳವರೆಗೆ ಮುಕ್ತದ್ವಾರವಾಗಿ ಇಡಬೇಕಾಗುತ್ತದೆ. ಪಂಡಿತ ಹಾಗೂ ಕಲಾವಂತರಿಗೆ ಯೋಗ್ಯ ಸನ್ಮಾನ ಮಾಡಬೇಕಾಗುತ್ತದೆ. ನಾಮ ಸಪ್ತಾಹ ಮಾಡುವುದು ಅತ್ಯಂತ ಖರ್ಚಿನ, ಪರಿಶ್ರಮದ ಹಾಗೂ ಜವಾಬ್ದಾರಿಯ ಕಾರ್ಯವಾಗಿರುತ್ತದೆ. ಆದರೂ ಶ್ರೀ ಮಹಾರಾಜರ ಆಜ್ಞೆಯಾದೊಡನೆ ಆ ತಾಯಿ ಮಗ ಇಬ್ಬರು ಒಮ್ಮೆಲೆ ಸಮ್ಮತಿಸಿದರು. ಕಲ್ಕತ್ತೆಯಿಂದ 2 ಮೈಲು ದೂರದಲ್ಲಿ ಒಂದು ದೊಡ್ಡ ಮಂಟಪ ಹಾಕಿದರು. ದೇಶದಲ್ಲಿಯ ವಿದ್ವಾಂಸರಿಗೆ, ಶಾಸ್ತ್ರೀ ಪಂಡಿತರಿಗೆ ಹಾಗೂ ಕಲಾವಂತರಿಗೆ ಆಮಂತ್ರಣ ಕೊಟ್ಟರು. ಸಾಕಷ್ಟು ಧಾನ್ಯ, ವಸ್ತ್ರ ಹಾಗೂ ಬೆಳ್ಳಿಯ ಪಾತ್ರೆಗಳನ್ನು ಕೊಂಡುಕೊಂಡರು. 15 ದಿನಗಳವರೆಗೆ ಸಿದ್ಧತೆ ನಡೆಯಿತು. ನಾಮ ಸಪ್ತಾಹ ಪ್ರಾರಂಭವಾಗುವ ದಿನದಂದು ಜಮೀನ್ದಾರನು ಶ್ರೀ ಮಹಾರಾಜರನ್ನು ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡುತ್ತಾ ಮಂಟಪಕ್ಕೆ ಕರೆತಂದು ಅಲ್ಲಿ ಒಂದು ಸುಂದರವಾದ ಉಚ್ಚ ಸಿಂಹಾಸನದ ಮೇಲೆ ಕೂಡಿಸಿದನು. ಶ್ರೀ ಮಹಾರಾಜರು ಕುಳಿತ ಮೇಲೆ ವೇದ ಮಂತ್ರಗಳಿಂದ ಆ ಅಪೂರ್ವ ಸಮಾರಂಭವು ಪ್ರಾರಂಭವಾಯಿತು. ಮಂಟಪದ ಬೇರೆ ಬೇರೆ ಭಾಗಗಳಲ್ಲಿ ವೇದ ಪಾರಾಯಣ, ಯಜ್ಞ, ಜಪ, ಭಜನೆ, ಕೀರ್ತನೆ, ನಾಮಸ್ಮರಣೆ, ಪುರಾಣ ವಾಚನ, ಪ್ರವಚನ, ಯೋಗಾಸನ, ಪಂಚಾಗ್ನಿ ಸಾಧನ, ಶಾಸ್ತ್ರಾಧ್ಯಯನ, ಬ್ರಹ್ಮಕರ್ಮ ಅನುಷ್ಠಾನ, ದೇವತಾರ್ಚನ, ಸತ್ಸಂಗ, ಗುರುಸೇವೆ, ಮೌನಸೇವೆ, ವಾಮಮಾರ್ಗ, ತಂತ್ರಕ್ರಿಯ ಮುಂತಾದ ಸಾಧನೆಗಳು ಪ್ರಾರಂಭವಾದವು. ಹೊರಗೆ ಅನ್ನಕ್ಷೇತ್ರವಿತ್ತು. ಅಲ್ಲಿ 24 ಗಂಟೆಯು ಬಿಸಿಯಾದ ಅಡುಗೆ ಸಿದ್ಧವಾಗಿದ್ದು ಬಂದವರಿಗೆಲ್ಲ ಮುಕ್ತ ಹಸ್ತದಿಂದ ಊಟಕ್ಕೆ ಬಡಿಸುತ್ತಿದ್ದರು. ನಿತ್ಯ ಹೊಸ ಹೊಸ ಪಕ್ವಾನ್ನಗಳಾಗುತ್ತಿದ್ದವು ಹಾಗೂ ಅವು ಎಲ್ಲರಿಗೂ ಯಥೇಚ್ಛವಾಗಿ ಬಡಿಸಲ್ಪಡುತ್ತಿದ್ದವು. 7 ದಿನಗಳಲ್ಲಿ 1000 ಬೈರಾಗಿ, ಪ್ರವಾಸಿ, ಅತಿಥಿ, ಕುರುಡ, ಕುಂಟ, ಭಿಕಾರಿ, ಬಡವ, ಶ್ರೀಮಂತ, ಸ್ತ್ರೀ, ಪುರುಷ ಹಾಗೂ ಮಕ್ಕಳು ಉಂಡು ತೃಪ್ತರಾದರು. ಸಾಮಾನ್ಯವಾಗಿ ಕಲ್ಕತ್ತೆಯಲ್ಲಿ ಪ್ರತಿಯೊಬ್ಬರೂ ಈ ಸಮಾರಂಭವನ್ನು ನೋಡಿ ಹೋದರು. ಶ್ರೀ ಮಹಾರಾಜರು ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಾಯಂಕಾಲ ಮಂಟಪದಲ್ಲಿ ಬಂದು ಎಲ್ಲ ಜನರ ಅನುಕೂಲತೆ ಅನಾನುಕೂಲತೆಗಳನ್ನು ವಿಚಾರಿಸುತ್ತಿದ್ದರು. ವಿಶೇಷವಾಗಿ ಅನ್ನಕ್ಷೇತ್ರ ಹಾಗೂ ನಾಮಸ್ಮರಣೆ ಸರಿಯಾಗಿ ನಡೆದಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ನೋಡುತ್ತಿದ್ದರು. 8ನೇ ದಿವಸ ಯಜಮಾನನು ಶ್ರೀ ಮಹಾರಾಜರ ಮಹಾಪೂಜೆ ಮಾಡಿದನು. ಶ್ರೀ ಮಹಾರಾಜರಿಗೆ ಒಂದು ಅಮೂಲ್ಯ ವಸ್ತು ಅರ್ಪಿಸಿ 1000 ರೂಪಾಯಿಗಳು ತುಂಬಿದ ಬೆಳ್ಳಿಯ ತಟ್ಟೆಯನ್ನು ದಕ್ಷಿಣೆಯಾಗಿ ಇವರ ಮುಂದೆ ಇಟ್ಟನು. ಶ್ರೀ ಮಹಾರಾಜರು ಆ ವಸ್ತ್ರವನ್ನು ಅವನ ತಾಯಿಗೆ ಪ್ರಸಾದ ರೂಪದಲ್ಲಿ ಕೊಟ್ಟರು ಹಾಗೂ ಆ ರೂಪಾಯಿಗಳನ್ನು ಕಾಶಿಯ ವಿದ್ವಾಂಸ ಪಂಡಿತರಿಗೆ ಹಂಚಿಬಿಟ್ಟರು. ಆ ಸಮಾರಂಭಕ್ಕೆ ಸುಮಾರು 25,000 ರೂಪಾಯಿಗಳು ಆಗಿನ ಕಾಲದಲ್ಲಿ ಖರ್ಚಾಗಿದ್ದವು. ಅಲ್ಲಿಯ ವೃದ್ಧ ಜನರು ಇಂಥ ನಾಮ ಸಪ್ತಾಹವನ್ನು
ಕಳೆದ 50 ವರ್ಷಗಳಲ್ಲಿ ಸಂಪೂರ್ಣ ಬಂಗಾಲದಲ್ಲಿಯೇ ನಾವು ನೋಡಿರಲಿಲ್ಲ ಎಂದು ಅನ್ನುತ್ತಿದ್ದರು. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.